ದೇವರು ಈ ಹಿಂದೆ ಆನೆ ಗಾತ್ರದ ಎವರ್ ಗ್ರೀನ್ ಚಿಪ್ ತಗಲಕೊಂಡು ಬಿಟ್ಟಿತ್ತಲ್ಲ ಆ ಅದೇ ತರ ಪ್ರಪಂಚದಾದ್ಯಂತ ಸಾವಿರಾರು ಚಿಪ್ಗಳು ಆದೋಗೋ ಅಂತ ರಸ್ತೆ ಮಧ್ಯೆ ಇರುವಂತ ಮಿಸ್ಟೀರಿಯಸ್ ದೇಶಕ್ಕೆ ಹೋಗ್ತಾ ಇದ್ದೀವಿ ಆ ಮಿಸ್ಟೀರಿಯಸ್ ದೇಶಕ್ಕೆ ಹೋಗೋ ಅಂತ ಫ್ಲೈಟ್ ಕಾಯ್ತಾ ಇದೆ ನೋಡಿ ಇಲ್ಲಿ ಅಲ್ಲ ಈ ಫ್ಲೈಟ್ ಮೇಲೆ ಇಥಿಯೋಪಿಯಾ ಅಂತ ಇರೋದು ನೋಡ್ಬಿಟ್ಟು ಇಥಿಯೋಪಿಯಾ ಅಂತ ಅನ್ಕೋಬೇಡಿ ಯಾಕಂದ್ರೆ ನಾವಿರೋದು ಇಥಿಯೋಪಿಯಾ ಇಥಿಯೋಪಿಯಾಯಿಂದ ಆ ಮಿಸ್ಟೀರಿಯಸ್ ದೇಶಕ್ಕೆ ಹೋಗ್ತಾ ಇದ್ದೀವಿ ಈ ದೇಶ ಯಾಕಿಷ್ಟು ಮಿಸ್ಟೀರಿಯಸ್ ಅಂತ ನೀವು ಕೇಳ್ಬೋದು ಈ ದೇಶದಲ್ಲಿ ಚೈನಾ ಅಮೆರಿಕಾ ಫ್ರಾನ್ಸು ಜಪಾನು ಇಟಲಿ ಎಲ್ಲ ಅವರವರ ಮಿಲಿಟರಿಯ ದೊಡ್ಡ ಬೆಟಾಲಿಯನ್ನೇ ತಂದಿರಿಸ್ಬಿಟ್ಟವ್ರೆ ಈ ದೇಶ ಸಿಕ್ಕಾಪಟ್ಟೆ ಚಿಕ್ಕದು ಎಷ್ಟು ಚಿಕ್ಕದು ಅಂತಂದರೆ ಅಡ್ಡಡ್ಡ 250 ಕಿಲೋಮೀಟ್ರು ಉದ್ದುದ್ದ 350 ಕಿಲೋಮೀಟ್ರು ಈ ದೇಶಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡು ಎಲ್ಲರೂ ಈ ದೇಶದಲ್ಲಿ ಅವರವರ ಮಿಲಿಟ್ರಿ ಬೇಸ್ನ ಕ್ರಿಯೇಟ್ ಮಾಡಬೇಕು ಅಂತ ತುದಿಗಾಲಲ್ಲಿ ನಿಂತವ್ರೆ ಅಸಲಿಗೆ ಯಾವುದಪ್ಪ ಈ ದೇಶ ಅಂತ ನೀವು ಕೇಳಿದ್ರೆ ದೇವರು ವೆಲ್ಕಮ್ ಟು ಬೇರೆ ದೇಶದ ಮಿಲಿಟ್ರಿ ಅವರು ಕೊಡ್ತಾ ಇರೋ ಕಾಸಿಂದ ಬದುಕ್ತಾ ಇರೋ ಅಂತ ದೇಶ ಯಾವ ದೇಶ ನೀವೇ ಓದಿ ಇದನ್ನ ನೋಡ್ತಾ ಇದ್ರೆ ನಿಮ್ಗೆ ಈ ದೇಶದ ಹೆಸರು ಡಿಜಿಬೂಟಿ ಅನ್ಸುತ್ತೆ ಆದ್ರೆ ಈ ದೇಶದ ಹೆಸರು ಡಿಜಿಬೂಟಿ ಅಲ್ಲ ಜಿಬೂಟಿ ಅಂತೆ ಅಲ್ಲಿರೋಂಥ ಡಿ ಸೈಲೆಂಟ್ ಅಂತೆ ಡಿ ಸೈಲೆಂಟ್ ಆದ್ರೂ ಡಿ ಸೇರಿಸ್ಕೊಂಡು ಬರೀತಾರಂತೆ ಕರ್ಮಗುರು ಈ ನಾವಿರೋ ಅಂಥ ಜಿಬೂಟಿಯ ಫ್ಲಾಗ್ ನೋಡಿ ದೇವರು ವೆಲ್ಕಮ್ ಟು ಜಿಬೂಟಿ ಈ ದೇಶ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗು ನಾನಂತೂ ಈ ಥರ ದೇಶಕ್ಕೆ ಯಾವತ್ತೂ ಬಂದೇ ಇರಲಿಲ್ಲ ಯಾಕಂತಂದರೆ ಈ ದೇಶದಲ್ಲಿ ಎಲ್ಲ ಕಡೆಯೂ ಮಿಲಿಟ್ರಿ ಬೇಸ್ಗಳಿವೆ ಕ್ಯಾಮ್ರಾ ಹಿಡ್ಕೊಂಡು ಓಡಾಡೋದು ಸಿಕ್ಕಾಪಟ್ಟೆ ಕಷ್ಟ ಗುರು ಅದು ಹೆಂಗೆ ಮಾಡ್ತೀನೋ ಅದು ದೇವ್ರಿಗೆ ಗೊತ್ತು ಗುರು ನಮ್ಮನ್ನ ಬ್ರಿಟಿಷರು ಆಳಿದ್ರಲ್ಲ ಹಂಗೇನೆ ಈ ಜಿಬೂಟಿನ ಫ್ರೆಂಚ್ ಅವರು ಆಳಿದ್ರು ಅದಕ್ಕೆ ಈ ಜಿಬೂಟಿಗೆ ಬಂದರೆ ಎಲ್ಲ ಫ್ರೆಂಚ್ ಆರ್ಕಿಟೆಕ್ಚರೇ ಸಿಗುತ್ತೆ ನೀವು ನೋಡ್ತಿದ್ದೀರಾ ಫ್ರೆಂಚ್ ಸ್ಟೈಲಲ್ಲಿ ಕಟ್ಟಿರೋಂಥ ಮನೆ ಸಿಕ್ಕಾಪಟ್ಟೆ ಯೂನಿಕ್ ಆಗಿದೆ ನಾವಿರೋಂಥ ಸಿಟಿ ಇದು ಚಿಕ್ಕ ದೇಶ ಆದ್ರೂ ಈ ದೇಶದ ಜನಸಂಖ್ಯೆ 1 ಮಿಲಿಯನ್ನು 1 ಮಿಲಿಯನ್ ಅಲ್ಲ 1 ಮಿಲಿಯನ್ ಅಂದರೆ 10 ಲಕ್ಷ ಅಷ್ಟೇ ದೇವರು ಎಲ್ಲೋ ಇರೋಂಥ ಫ್ರಾನ್ಸು ಎಲ್ಲೋ ಇರೋಂಥ ಜಿಬೂಟಿ ಜಿಬೂಟಿನ ಒಂದಾನೊಂದು ಕಾಲದಲ್ಲಿ ಫ್ರಾನ್ಸ್ ಆಳಿದ ಮಾತ್ರಕ್ಕೆ ಈ ಜಿಬೂಟಿಯ ಕರೆನ್ಸಿ ಆದರೂ ಈ ಕರೆನ್ಸಿ ಹೆಸರು ಜಿಬೂಟಿಯನ್ ಫ್ರಾನ್ಸು ಇದು 10,000 ಫ್ರಾನ್ಸು ಇದು 5,000 ಫ್ರಾನ್ಸು ಗುರು ಎಲ್ಲಿಯ ಜಿಬೂಟಿ ಎಲ್ಲಿಯ ಫ್ರಾನ್ಸು ಈ ಜಿಬೂಟಿಲಿರುವಂಥ ಜನಗಳ ಲೈಫ್ ಸ್ಟೈಲು ಎಲ್ಲೋ ಫ್ರಾನ್ಸಲ್ಲಿ ಇರುವಂಥ ಲೈಫ್ ಸ್ಟೈಲೇ ಆಗ್ಬಿಟ್ಟೈತೆ ಫ್ರೆಂಚ್ ಜನಗಳು ಬೆಳಗ್ಗೆ ಎದ್ದ ತಕ್ಷಣ ಎಂಥ ಬ್ರೆಡ್ ತಿಂತಾರೋ ಈ ಜಿಬೂಟಿಯವರು ಬೆಳಗ್ಗೆ ಎದ್ದ ತಕ್ಷಣ ಇಂಥ ಬ್ರೆಡ್ಡೇ ತಿಂತಾರೆ ಫ್ರೆಂಚ್ ಬ್ರೆಡ್ಡು ನೋಡಿ ಎಲ್ಲ ಫ್ರೆಂಚ್ ಬ್ರೆಡ್ನ ಫ್ಯಾಕ್ಟ್ರಿ ಇದು ಸಿಕ್ಕಾಪಟ್ಟೆ ಚಿಕ್ಕ ಫ್ಯಾಕ್ಟ್ರಿ ಇದು ಈ ಚಿಕ್ಕ ಫ್ಯಾಕ್ಟ್ರಿಲಿ ಈ ಪಾಟಿ ಉದ್ದುದ್ದ ಬ್ರೆಡ್ ಮಾಡ್ತಾರೆ ನೋಡಿ ಎಲ್ಲ ಫ್ರಾನ್ಸಿನ ಇನ್ಫ್ಲೂಯೆನ್ಸು ಈ ಥರ ಬ್ರೆಡ್ ಇಲ್ಲ ಅಂತಂದರೆ ಈ ಜನಗಳಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡ್ತದೆ ಬರೀ ಇಷ್ಟೇ ಎಲ್ಲ ಹಾಕಂಡ್ರಿ ಟ್ರಕ್ ತುಂಬ ಬ್ರೆಡ್ಡೇ ತುಂಬ್ತಾವ್ರೆ ನೋಡ್ರಿ ಇಲ್ಲಿ ಇಲ್ಲೇ ಅಲ್ಲುಚ್ತಾವ್ರೆ ಇಲ್ಲೇ ಬ್ರೆಡ್ ಮಾಡ್ತಾವ್ರೆ ಆಫ್ರಿಕನ್ ಸ್ಟೈಲ್ ಗುರು ಉದ್ದುದ್ದ ಇರೋಂಥ ಫ್ರೆಂಚ್ ಬ್ರೆಡ್ನ ಟೇಸ್ಟ್ ಮಾಡೋಣ ಜಿಬೂಟಿ ಜನಗಳ ಪ್ರತಿದಿನ ಆಹಾರ ಈ ಬ್ರೆಡ್ಡು ಚೆನ್ನಾಗಿದೆ ಇಲ್ಲಂತೂ ಭಯ ಭಯದಿಂದ ವಿಡಿಯೋ ಮಾಡಬೇಕು ಸದ್ಯಕ್ಕೆ ಇವತ್ತು ಯಾರೂ ಇಲ್ಲ ಇವತ್ತು ಶುಕ್ರವಾರ ರಜಾ ದಿನ ಇವತ್ತು ಯಾರೂ ಇರಲ್ಲ ರೋಡಲ್ಲಿ ಫುಲ್ ಖಾಲಿ ಇರುತ್ತೆ ಅದೇ ಬೇರೆ ದಿನ ಆಗಿದ್ರೆ ಎಲ್ಲ ಜನ ಫುಲ್ ಜನ
ಸ್ವಲ್ಪ ನೀವು ನೋಡ್ತಾ ಇದ್ರಲ್ಲ ಈ ಸೊಪ್ಪು ಇದು ನೆಶೆ ಸೊಪ್ಪು ಇವರು ಇದನ್ನ ಖಾತ್ ಅಂತಾರೆ ಕಟ್ಟುಗಳು ಕಟ್ಟುಗಳು ಗಟ್ಟಲೆ ತಿಂತಾ ಇರ್ತಾರೆ ಒಬ್ಬೊಬ್ಬ ಮನುಷ್ಯ ಪ್ರತಿದಿನೂ ನೀವು ನಂಬಲ್ಲ ಈ ನೆಶೆ ಸೊಪ್ಪಿಂದ ಈ ದೇಶಕ್ಕೆ 4% ಜಿ ಡಿ ಪಿ ಅಲ್ಲಿ ಕಾಂಟ್ರಿಬ್ಯೂಷನ್ ಆಗುತ್ತೆ ಗುರು ಈ ಸೊಪ್ಪನ್ನ ಇವ್ರು ತಿಂತಾರೆ ತಿಂತಾರೆ ಯಾಕೆ ಹೇಳ್ತೀರಾ ಪ್ರತಿದಿನ ಬೆಳಗಿನ ಸಂಜೆವರೆಗೂ ಸೊಪ್ಪನ್ನ ಅಗಿತಾ ಇರ್ತಾರೆ ಹಸು ಆಗ್ದಂಗೆ ಊಟ ಇಲ್ಲ ಅಂತಂದ್ರೂ ಪರವಾಗಿಲ್ಲ ನೀರಿಲ್ಲ ಅಂತಂದ್ರೂ ಪರವಾಗಿಲ್ಲ ಇವ್ರಿಗೆ ಆದರೆ ಈ ಸೊಪ್ಪಿಲ್ಲ ಅಂತಂದ್ರೆ ಆಕಾಶ ಭೂಮಿ ಒಂದಾಗ್ಬಿಡ್ತದೆ ನೋಡಿ ಈ ಸೊಪ್ಪನ್ನ ಕಿತ್ತು 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 ಬಾಯಲ್ಲಿ ಅಗ್ದು 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 ಆ ರಸನ ಇಳಿಸ್ಕೊತಾ ಇರ್ತಾರೆ ಇಳಿಸ್ಕೊತಾ ಇರ್ತಾರೆ ನೆಶೆನ ಹಂಗೆ ಏರಿಸ್ಕೊತಾ ಇರ್ತಾರೆ ಏರಿಸ್ಕೊತಾ ಇರ್ತಾರೆ ನೀವು ಅನ್ಕೋಬಹುದು ಈ ಸೊಪ್ಪು ಡೇಂಜರಸ್ ಅಂತ ಆದರೆ ಈ ಸೊಪ್ಪು ಡೇಂಜರಸ್ ಏನಲ್ಲ ಒಂದೆಲೆ ಎರಡೆಲೆ ಮೂರೆಲೆ ಹಿಂಗೆ ತಿಂದ್ರೆ ಏನೂ ಆಗಲ್ಲ ಸೇಮು ಬೇಲಿ ಸೊಪ್ಪು ಹೆಂಗೆ ಟೇಸ್ಟ್ ಹೊಡಿಯುತ್ತೆ ಹಂಗೆ ಹೊಡಿಯುತ್ತೆ ಆದರೆ ದಿನ ಇಡೀ ಕಟ್ಗಳುಗಟ್ಟಲೆ ಕಟ್ಗಳುಗಟ್ಟಲೆ ತಿಂದರೆ ನೆಶೆ ಹತ್ತದಿರ ಇನ್ನೇನಾಗುತ್ತೆ ದಿನ ಇಡೀ ನೆಶೆಯಲ್ಲಿ ಇರ್ತಾರೆ ಇವರು ನಿಮ್ಗೆ ಗೊತ್ತಿರೋ ಹಾಗೆ ಈ ಜಿಬುಟಿಲಿ ಸಿಕ್ಕಾಪಟ್ಟೆ ಬಡ ಜನಗಳು ಇಲ್ಲಿ ಬಡ ಜನಗಳಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು ಯಾಕಂದರೆ ಈ ದೇಶದ ಲಿವಿಂಗ್ ಕಾಸ್ಟ್ ಇದೆಯಲ್ಲ ನೀವು ಕೇಳೋದೇ ಬೇಡ ಆಶ್ಚರ್ಯ ಪಟ್ಕೊಂಬಿಡ್ತೀರ ಜಿಬುಟಿಲಿ ನೀವು ಶೇವಿಂಗ್ ಮಾಡಿಸ್ಬೋದು ಮಾಡಿಸಾದ್ಮೇಲೆ ಗೊತ್ತಾಗುತ್ತೆ $10 ಅಂತ $10 ಅಂದರೆ ₹800 ಸುಮ್ಮನೆ ಸಾಮಾನ್ಯ ಹೋಟೆಲ್ನಲ್ಲಿ ಒಂದು ಖಾಲಿ ದೋಸೆ ₹450 ಕಮ್ಮಿ ಇಲ್ಲವೇ ಇಲ್ಲ ಬಿಸ್ಕೆಟ್ ತಿನ್ನಕ್ಕೆ ಹೋದ್ರು ₹20 ಇರೋ ಬಿಸ್ಕೆಟ್ಟು ಇಲ್ಲಿ ₹120 ಬರೀ 10 ಲಕ್ಷ ಜನಸಂಖ್ಯೆ ಇರುವಂಥ ಈ ದೇಶ ಯಾಕಿಷ್ಟು ಎಕ್ಸ್ಪೆನ್ಸಿವ್ ಅಂತ ನೀವು ಕೇಳ್ಬೋದು ನಿಮ್ಗೆ ಗೊತ್ತಿರೋ ಹಾಗೆ 5-7 ದೇಶದ ಮಿಲಿಟ್ರಿಗಳು ಇಲ್ಲಿ ಆಲ್ರೆಡಿ ಠಿಕಾಣಿ ಹಾಕ್ಕೊಂಡು ನಿಂತಿವೆ ಅವರೇ ಕಾರಣ ಈ ದೇಶದ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗೋಕ್ಕೆ ಅದು ಬಿಟ್ಟರೆ ಈ ದೇಶದ ಇನ್ಕಮ್ಮು ಮಿಲಿಟ್ರಿಗಳಿಂದ ಮತ್ತು ಇವ್ರ ಹತ್ರ ಸಮುದ್ರ ಇದೆಯಲ್ಲ ಬೇರೆ ದೇಶದಿಂದ ಗೂಡ್ಸ್ ಇಲ್ಲಿ ತೊಗೊಂಬಂದರೆ ಇಲ್ಲಿಂದ ಅವರು ಇಥಿಯೋಪಿಯಾ ಕಳಿಸ್ತಾರೆ ಮತ್ತು ಇಲ್ಲಿಂದ ಬೇರೆ ಬೇರೆ ದೇಶಗಳು ಕಳಿಸ್ತಾರೆ ಆ ಪೋರ್ಟಿಂದ ಇಲ್ಲಿನ ಗೌರ್ಮೆಂಟು ಇನ್ಕಮ್ ದುಡಿತಾರೆ ಅದರಿಂದ ದುಡ್ಡು ಬಂದರೂ ಸಹ ಅದು ಜನಗಳ ಕೈಗೆ ಹೋಗಲ್ಲ ಅದು ಸೀದಾ ಗೌರ್ಮೆಂಟ್ಗೆ ಹೋಗ್ಬಿಡ್ತದೆ ಮತ್ತು ಇಲ್ಲಿರೋಂಥ 10 ಲಕ್ಷದ ಜನಗಳನ್ನ ನಿಭಾಯಿಸೋಕ್ಕೆ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೋತಾರೆ ಎಲ್ಲಿ ಯಾವ ದೇಶದಲ್ಲಿ ಬೇರೆ ದೇಶದಿಂದ ಎಲ್ಲ ದಿನನಿತ್ಯದ ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೋತಾರೋ ಆ ದೇಶ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗುತ್ತೆ ಮತ್ತು ನಾರ್ಮಲ್ ಜನಗಳ ಪರ್ಚೇಸಿಂಗ್ ಪವರ್ ಮೇಲೆ ಸಿಕ್ಕಾಪಟ್ಟೆ ಪ್ರಭಾವ ಇರುತ್ತೆ ಈ ದೇಶದ ಹೆಸರು ಜಿಬುಟಿನೇ ಈ ದೇಶದ ಕ್ಯಾಪಿಟಲ್ ಸಿಟಿ ಅದು ಕೂಡ ಜಿಬುಟಿನೇ ಜಿಬುಟಿ ಕ್ಯಾಪಿಟಲ್ ಸಿಟಿಯಿಂದ ಸ್ವಲ್ಪ ಔಟ್ಸ್ಕರ್ಟ್ಸ್ ಬಂದಿದ್ದೀವಿ ಯಾವ್ದು ಹೆಂಗನ ಹೋಗ್ಲಿ ಜಿಬುಟಿಲಿ ಅಂತೂ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಜಾಗ ಇದೆ ನೋಡೋಕ್ಕೆ ಮತ್ತು ನಿಮಗೆ ಆಶ್ಚರ್ಯ ಆಗೋ ಸಂಗತಿ ಏನು ಅಂತಂದರೆ ಇಡೀ ಆಫ್ರಿಕಾನ ಎಲ್ಲ ಇಂಡಿಯನ್ಸೇ ಆಳ್ತಾವ್ರೆ ಆಫ್ರಿಕಾದಲ್ಲಿರುವಂಥ 54 ದೇಶಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಡಿಯನ್ಸು ಬಿಸ್ನೆಸ್ ಮಾಡ್ತಾವ್ರೆ ಆ ಇಂಡಿಯನ್ಸಲ್ಲಿ ಇವರು ಸಹ ಜಿಬುಟಿಲಿ ಬಿಸ್ನೆಸ್ ಮಾಡ್ತಾವ್ರೆ ಪ್ರಪಂಚ ಸಿಕ್ಕಾಪಟ್ಟೆ ದೊಡ್ಡದ್ ಕಣ್ರಿ ನಿಮಗೆ ನೀವಿರೋಂಥ ಜಾಗದಲ್ಲಿ ಏನಾದರೂ ನಿಮಗೆ ಕೆಲಸ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಅಂತಂದರೆ ನೀವು ಬೇರೆ ದೇಶಕ್ಕೆ ಬರ್ಬೋದು ಇವರು ಅಷ್ಟೇ 10 ವರ್ಷದಿಂದ ಏನು ಕೈಯಲ್ಲಿ ಏನು ಇಲ್ದಿರ ಬಂದವರು ಆದರೆ ಈಗ ಎಲ್ಲ ಅವರವರ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ನ ಓಪನ್ ಮಾಡ್ಕೊಂಡು ಕುಂತವ್ರೆ ಜಿಬುಟಿಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾವ್ರೆ ಭಾರತೀಯರು ನಾವೀಗ ಹೋಗ್ತಾ ಇರೋವಂಥ ಜಾಗ ಜಿಬುಟಿಲಿ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲವೇ ಇಲ್ಲ ಆ ಥರ ಜಾಗ ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ ಚಲೋ ಚಲೇ ದೇವರು ಯಾರಾದರೂ ನಿಮ್ಮ ಪೇಸ್ಟಲ್ಲಿ ಉಪ್ಪಿದ್ಯಾ ಅಂತ ಕೇಳಿದ್ರೆ ಅಂಥವ್ರನ್ನ ಕರ್ಕೊಂಬನ್ನಿ ಈ ಜಾಗಕ್ಕೆ ಯಾಕಂದರೆ ನಾವಿದ್ದೀವಿ ಜಗತ್ತಲ್ಲಿ ಅತ್ಯಂತ ಉಪ್ಪಿರೋಂತಹ ಜಾಗ ಡೆಡ್ ಸೀಲಿ ಯಾರಾದರೂ ಮುಳುಗಿದ್ರೆ ಅವ್ರು ತೇಲ್ತಾರಲ್ಲ ಯಾಕಂತಂದರೆ ಆ ಡೆಡ್ ಸೀಲಿ ಸಿಕ್ಕಾಪಟ್ಟೆ ಜಾಸ್ತಿ ಉಪ್ಪಿನ ಅಂಶ ಇದೆ ಆ ಡೆಡ್ ಸೀಗಿಂತ 10ರಷ್ಟು ಜಾಸ್ತಿ ಉಪ್ಪಿರೋಂಥ ಜಾಗ ವೆಲ್ಕಮ್ ಟು ಲೇಕ್ ಅಸಾಲ್ ನಾನು ಹೋಗಿರೋಂಥ 16 ದೇಶಗಳಲ್ಲೂ ಇದೊಂಥರ ಸ್ಪೆಷಲ್ ಜಾಗ ಯಾಕಂದರೆ ಇಂಥ ಜಾಗನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಎಲ್ಲಿ ನೋಡಿದ್ರು ಸುತ್ತಮುತ್ತ ಎಲ್ಲ 360 ಉಪ್ಪು 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 ಉಪ್ಪಿನಿಂದನೇ ಕೂಡ್ಬಿಟ್ಟಿದೆ ಇದ್ರ ಮೇಲೆ ಡ್ಯಾನ್ಸ್ ಆಡಿದ್ರು ಕುಣಿದ್ರು ಬಡಿದ್ರು ಉಪ್ಪಂತೂ ಅಲ್ಲಾಡೋದೇ ಇಲ್ಲ ಗಟ್ಟಿಯಾಗ್ಬಿಟ್ಟಿದೆ ಅಷ್ಟು ಗಟ್ಟಿ ಉಪ್ಪು ಅಂದರೆ ಲೇಯರ್ ಮೇಲೆ ಲೇಯರ್ ಲೇಯರ್ ಮೇಲೆ ಲೇಯರು ಲೇಯರ್ ಮೇಲೆ ಲೇಯರು ಆಗಿ 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 ಇರೋವಂಥದ್ದು ನೋಡ್ತಾ ಇದ್ರೆ ಎಲ್ಲ ಉಪ್ಪುಗಳೇ ನಾವಿರೋವಂಥ ಜಾಗದ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಇಡೀ ಆಫ್ರಿಕಾದಲ್ಲಿ ಎಲ್ಲೆಲ್ಲಿ ಭೂಮಿ ಇದೆಯೋ ಆ ಎಲ್ಲ ಭೂಮಿಗಳ ಲೋಯೆಸ್ಟ್ ಪಾಯಿಂಟು ನೀವೀಗ ಇರೋವಂಥ
ಈ ಲೇಕ್ ಅಸಲ್. ನೋಡಿ ಲೇಕಲ್ಲಿರೋ ನೀರಿಂದ ಉಪ್ಪು ಇಕ್ಕಟ್ಟಾಗುವಂಥ ಪ್ರೋಸೆಸ್ಸು ನಡೀತಾ ಇದೆ. ಕ್ರಿಸ್ಟಲ್ ಕ್ಲಿಯರ್ ನೀರು ನೋಡ್ತಾ ಇದ್ದೀರಿ. ನೋಡಿ ಆ ಉಪ್ಪು ನೀರು ಆ ಕಡೆಯಿಂದ ಗಾಳಿಗೆ ಬಂದರೆ ಆ ನೀರಿಂದ ಸೃಷ್ಟಿಯಾಗುವಂಥ ನೊರೆ ಈ ದಡದಲ್ಲಿ ಕುಂತ್ಕೊಳ್ಳುತ್ತೆ. ಹಿಂಗೆ ಈ ನೊರೆಗಳೆಲ್ಲ ಬಿಸಿಲಲ್ಲಿ ಒಣಗಿ 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 ಉಪ್ಪಾಗಿ ಹೋಗ್ಬಿಡುತ್ತೆ. ನೋಡಿ ಈ ಜಾಗದ ಫ್ರೆಶ್ಶು ಉಪ್ಪು ಫಳಫಳ ಅಂತ ಹೊಳಿತಾ ಇದೆ. ಸುಮ್ಮನೆ ಇಲ್ಲಿಗೆ ಬಂದಿದ್ದೀವಲ್ಲ ನೆನಪಿಗಿರಲಿ ಅಂತ ಬರೀ ಇಷ್ಟೇ ಇಷ್ಟಪ್ಪ ಕಲ್ಲನ್ನ ಎತ್ತಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಆಯ್ತಾ ಇಲ್ಲ. ಇಬ್ರು ಸೇರ್ಕೊಂಡು ತಾಕತ್ ಆಗ್ತಾ ಇದ್ದೀವಿ. 3, 2, 1. ಆಗಲ್ಲ ಗುರು. ಇದು ನೀವು ಕೇಳ್ಬೋದು ಏನು ಇಷ್ಟೊಂದು ಉಪ್ಪು ಒಂದೇ ಕಡೆ ಸೇರ್ಬಿಟ್ಟಿದೆ ಅಂತ. ಆ್ಯಕ್ಚುಲಿ ಇಂಡಿಯಾದಲ್ಲೂ ಇದೇ ಥರ ಉಪ್ಪು ಸೇರುತ್ತೆ, ಅದು ಗುಜರಾತಲ್ಲಿ. ಆದರೆ ಆ ಉಪ್ಪು ವರ್ಷದ 365 ದಿನವೂ ಇರಲ್ಲ, ಒಂದಷ್ಟು ದಿನಗಳಿರುತ್ತೆ, ಅದಾದಮೇಲೆ ಕರ್ಗೋಗ್ಬಿಡ್ತದೆ. ಆದರೆ ನಾವಿರೋಂಥ ಈ ಜಾಗದಲ್ಲಿ ಉಪ್ಪು ವರ್ಷದ 365 ದಿನವೂ ಇರುತ್ತೆ. ವರ್ಷಾನೂ ವರ್ಷ ಉಪ್ಪು ಆ್ಯಡಾಗಿ 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 ಇಷ್ಟೊಂದು ಉಪ್ಪಾಗ್ಬಿಟ್ಟಿದೆ ನಮ್ಮ ಸುತ್ತ. ಇದು ಕರಗೋದೇ ಇಲ್ವ ಅಂತ ನೀವು ಕೇಳ್ಬೋದು. ಆ್ಯಕ್ಚುಲಿ ಇದು ಕರಗೋದೇ ಇಲ್ಲ, ಇದು ಹಿಂಗೆ ಇರುತ್ತೆ. ಯಾಕೆ ಕರಗಲ್ಲ ಅಂತಂದರೆ ಈ ನೀರೇನು ನೋಡ್ತಾ ಇದ್ರೆ ನೀವು, ಈ ನೀರೆಲ್ಲ ಬರೀ ಎಂಟ್ರಿ ಅಷ್ಟೇ, ಎಕ್ಸಿಟ್ ಇಲ್ಲ ಇದಕ್ಕೆ, ಬೇರೆ ಯಾವುದು ಜಾಗ ಇಲ್ಲ ಇದರಿಂದ ಆಚೆ ಹೋಗೋಕ್ಕೆ. ಆ ಸುತ್ತಮುತ್ತ ಬೆಟ್ಟಗಳು ನೋಡ್ತಾ ಇದ್ರೆ ನೋಡಿ, ಆ ಬೆಟ್ಟಗಳಿಂದ ಮತ್ತೆ ಮಳೆಯಿಂದ ನೀರು ಬಂದು 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 ನೀರು ಇಲ್ಲಿ ಆ್ಯಡ್ ಆಗ್ಬಿಟ್ಟು ಈ ನೀರು ಹೊರಗೋಗಕ್ಕೆ ಬೇರೆ ಯಾವುದು ಜಾಗ ಇಲ್ಲ. ಇದು ಲೋಯೆಸ್ಟ್ ಪಾಯಿಂಟ್ ಆಗಿರೋದ್ರಿಂದ ಬರೀ ಈ ನೀರು ಎವಾಪರೇಷನ್ ಆಗಿ ಮೇಲೋಗ್ತಾ ಇರುತ್ತೆ, ಮೇಲಾಗ್ತಾ ಇರುತ್ತೆ ಅಷ್ಟೇ. ನೀರು ಮಾತ್ರ ಎವಾಪರೇಷನ್ ಆಗುತ್ತೆ, ಉಪ್ಪು ಎವಾಪರೇಟ್ ಆಗಲ್ಲ. ಅದಕ್ಕೆ ನೀರು ಮೇಲೋದ್ರೆ ಉಪ್ಪು ಉಳ್ಕೊಂಡಿರುತ್ತಲ್ಲ, ಆ ಉಳ್ಕೊಂಡಿರೋಂಥ ಉಪ್ಪನ್ನೇ ನೀವು ನೋಡ್ತಾ ಇದ್ದೀರಾ ಇಲ್ಲಿ. ಜಿಬುಟಿಯ ನೊಮ್ಯಾಡ್ಸ್ ನೋಡ್ತಾ ಇದ್ದೀರಾ ನೀವು. ಆ ನೊಮ್ಯಾಡ್ಸು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಓಡಾಡ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ. ಜೊತೆಗೆ ಅವರ ಒಂಟೆನು ಸಹ ಕರ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ ನಾವಿರೋಂಥ ಜಾಗದಲ್ಲಂತೂ ಎಲ್ಲಿ ನೋಡಿದ್ರು ಹಸಿರು ಹುಲ್ಲು ಇಲ್ಲವೇ ಇಲ್ಲ, ಎಲ್ಲ ಕಡೆ ಈ ಥರ ಡ್ರೈ ಏರಿಯಾ, ಫುಲ್ಲು ಮೌಂಟೇನು. ಆದರೆ ಈ ಒಂಟೆಗಳು ಅಲ್ಲಲ್ಲಲ್ಲಲ್ಲಿ ಬೆಳೆದಿರೋಂಥ ಇದೇನು ಹುಲ್ಲು ಅಲ್ಲ, ಇದು ಏನೋ ಇದು, ಇದನ್ನು ನಿಲ್ತಾವೆ. ಜಿಬುಟಿಲಂತೂ ಜನನೇ ಇಲ್ಲ, ಸಿಟಿಲೇ ನೀವು ನೋಡಿದ್ರಲ್ಲ ಅಲ್ಲಲ್ಲಲ್ಲಲ್ಲಿ ಒಬ್ರೊಬ್ರು ಕಾಣಿಸ್ತಾರೆ ಅಷ್ಟೇ. ಇನ್ನು ಸಿಟಿಯಿಂದ ಆಚೆ ಬಂದ್ಬಿಟ್ರೆ ಫುಲ್ಲು ಖಾಲಿ, ಎಲ್ಲ ಖಾಲಿ. ಈ ಖಾಲಿ ಜಾಗದಲ್ಲಿ ಯಾರನ್ನಾದರೂ ಮನುಷ್ಯರು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ. ಗುರು ಇವರಂತೂ ನೊಮ್ಯಾಡ್ಸು ಒಂಟೆನ ಕರ್ಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅವರವರ ಒಂಟೆ ಜೊತೆ ಹೋಗ್ತಾ ಇರ್ತಾರೆ. ಬರೀ ಅವ್ರು 4 ಜನ ಅಲ್ಲ ನೋಡಿ, ಎಷ್ಟೊಂದು ಜನ ಅವರು. ದೇವರು ನಾವಿರೋಂಥ ಈ ಜಾಗ, ಇದು ಎಲ್ಲ ಜಾಗನೂ ಅಷ್ಟೇ. 1978 ವಾಲ್ಕೇನು ಯಾವಾಗ ಎರಪ್ಟ್ ಆಯ್ತಲ್ಲ, ಆ ಎರಪ್ಟ್ ಆದಂಥ ಟೈಮಲ್ಲಿ ಈ ಜಾಗ ಎಲ್ಲ ನೋಡ್ತಾ ಇದ್ರಲ್ಲ, ಇದೆಲ್ಲ ಬರ್ನ್ ಆಗೋಗ್ಬಿಟ್ಟಿತ್ತು. ಹಂಗೇನೆ ಇಲ್ಲಿರೋಂಥ ಒಂದೊಂದು ಕಲ್ಲುಗಳು, ಒಂದೊಂದು ಮಣ್ಣು, ಒಂದೊಂದು ಎಲ್ಲ ಬಂಡೆ ಕಲ್ಲುಗಳು ಎಲ್ಲ ಬರ್ನ್ ಆಗ್ಬಿಟ್ಟಿತ್ತು. ಆ ಬರ್ನ್ ಆದಾಗ ಸಿಕ್ಕಾಪಟ್ಟೆ ಹೊಸ ಹೊಸ ಜಾಗಗಳು ಸೃಷ್ಟಿಯಾಯಿತು. ಹಂಗೆ ಹೊಸ ಜಾಗ ಸೃಷ್ಟಿ ಆದಂತಹ ಈ ಲೇಕ್. ನೀವು ನೋಡ್ತಾ ಇದ್ರಲ್ಲ ಈ ಲೇಕು, ಈ ಲೇಕಲ್ಲಿ ಯಾರಾದರೂ ಈಜಾಡಿದ್ರೆ ಅದು ಅವರ ಕೊನೆಯ ಈಜಾಗುತ್ತೆ. ಯಾಕಂದರೆ ಈ ನೀರು ಬರೀ ನೀರಲ್ಲ, ಕುದಿಯೋ ಅಂತ ಕೊಟಕತಾ ಕುದಿಯೋ ಅಂತ ಬಿಸಿ ನೀರು. ಸಿಕ್ಕಾಪಟ್ಟೆ ನೀರು ಬಿಸಿ ಇರುತ್ತೆ, ನೋಡೋಣ ಬಿಸಿ ಇದೆಯಾ ಇಲ್ವ ಅಂತ. ಕೈ ಇರೋದೇ ಒಂದೇ ಗುರು. ಓಹೋ ಸಿಕ್ಕಾಪಟ್ಟೆ ಬಿಸಿ ಇದೆ ಗುರು. ನೀವು ಬೆಳಗ್ಗೆ ಗೀಜರಲ್ಲಿ ಸ್ನಾನ ಮಾಡ್ತಿರಲ್ಲ, ಅದಕ್ಕಿಂತ ಸಿಕ್ಕಾಪಟ್ಟೆ ಜಾಸ್ತಿ ಬಿಸಿ ಇದೆ. ಇದು ವಾಲ್ಕೆನೋ ಹೆಂಗೆ ಕೊತ್ತ ಕೊತ್ತ ಅಂತ ಕುದ್ದು ಮೇಲೆ ಬರುತ್ತಲ್ಲ, ಹಂಗೆ ಈ ನೀರು ಭೂಮಿಯಿಂದ ಮೇಲೆ ಬರ್ತಾ ಇದೆ ಕೊತ್ತ ಕೊತ್ತ ಅಂತ. ನೋಡಿ ಅಲ್ಲ ಅಕ್ಕವರೆ, ಈಜಾಡಿದ್ರೆ ಅದೇ ಲಾಸ್ಟ್ ಈಜಾಗುತ್ತಂತೆ.
ನೋಡಿ ನೀರು ಬಂಡೆಕಲ್ ಮಧ್ಯದಿಂದ ಬರ್ತಾ ಇದೆ, ಅಲ್ಲಿಂದ ಬರ್ತಾ ಇದೆ ನೀರು, ಅಲ್ಲಿಂದ ಬಂದು ಅಲ್ಲೆಲ್ಲ ಕಲೆಕ್ಟ್ ಆಗ್ತಾ ಇದೆ. ಅಲ್ಲಿ ಕೈ ಇಟ್ನಲ್ಲ ಹಂಗೆ ಇಲ್ಲಿ ಕೈ ಇಡಕ್ಕೆ ಸಾಧ್ಯನೇ ಇಲ್ಲ. ಇದು ಕೈ ಇಡಕ್ಕೆ ಆಗದೇ ಇರೋಷ್ಟು ಬಿಸಿ ಇದೆ ಅಂತಂದರೆ ನೀವು ನಂಬಲ್ಲ ಅಲ್ವಾ? ಈಗ ನಂಬ್ತೀರಾ? ಬಿಸಿ ಗಾಳಿ ಇಲ್ಲಿವರೆಗೂ ಹೊಡಿತಾ ಇದೆ ನೋಡಿ, ಪ್ರೂಫ್ ಸಮೇತ ಬಂದಿದ್ದೀನಿ. ಅಯ್ಯೇ, ಥರ್ಮೋಮೀಟ್ರ್ ಮೆಲ್ಟ್ ಆಗೋಗ್ತಾ ಇದೆಯಾ? ಓ ಗಾಡ್, ಏ ಹೈ ದಿಕ್ಕರ ಹಾಯ್ ಹಾಯ್ ಬಾಯ್ ಕ್ಯೂ ಮತ್ ಡಾಲ್ನಾ ಹಾತ್ ಯಾರ ಆಪ್ನೆ ತೋ ಕುದಿಯೋ ನೀರಲ್ಲಿ ಕೈ ಇಟ್ಬಿಟ್ಟು ನಮ್ಮ ಫ್ರೆಂಡು ಕೈನ ರೋಸ್ಟ್ ಮಾಡ್ಕೊಂಬಿಟ್ರು. ಇದಂತೂ ಕೆಟ್ಟೇ ಹೋಯ್ತು ಗುರು. ಪ್ರಕೃತಿ ಎಷ್ಟು ವಿಸ್ಮಯ ನೋಡಿ, ನಂಬಕ್ಕೆ ಅಸಾಧ್ಯ ನೋಡಿ. ಮುಂಚೆ ವಾಲ್ಕೆನೋ ಬಂದಾಗ ಬರ್ನಾಗಿರೋಂಥ ಬಂಡೆಗಳು ಇವೆಲ್ಲ, ಬಂಡೆನೇ ಕರ್ಗೋಗ್ಬಿಟ್ಟೈತೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ವಾಲ್ಕೆನೋದ ತಾಕತ್ತು. ಅಲ್ಲಿ ದ ಮೋಸ್ಟ್ ವಾಂಟೆಡ್ ಡೆವಿಲ್ ಐಲ್ಯಾಂಡು, ಸಿಕ್ಕಾಪಟ್ಟೆ ಡೇಂಜರಸ್ ಐಲ್ಯಾಂಡು ಇದಂತೂ. ಯಾಕಂತಂದರೆ ಇಲ್ಲಿ ಸೀಸನ್ನಲ್ಲಿ ಶಾರ್ಕ್ಗಳು ಮತ್ತು ವೇಲ್ಗಳು ಜನ್ಮ ನೀಡೋಕ್ಕೆ ಇದೇ ಜಾಗಕ್ಕೆ ಬರ್ತವೆ. ಈ ಐಲ್ಯಾಂಡ್ ಅಂತೂ ಸಿಕ್ಕಾಪಟ್ಟೆ ಮಿಸ್ಟೀರಿಯಸ್ಸು. ಯಾಕಂತಂದರೆ ಇಲ್ಲಿನ ಲೋಕಲ್ ಜನಗಳೇ, ಇಲ್ಲಿನ ಲೋಕಲ್ ಫಿಷರ್ಮ್ಯಾನ್ಸೇ ಅಲ್ಲಿಗೋಗೋಕ್ಕೆ ಸಿಕ್ಕಾಪಟ್ಟೆ ಭಯ ಬೀಳ್ತಾರೆ. ಹಿಂದೊಂದು ದಿನ ಟೂರಿಸ್ಟ್ ಗುಂಪು ಆ ಜಾಗಕ್ಕೆ ಹೋಗಿದ್ದು ಮತ್ತೆ ಬರಲೇ ಇಲ್ಲ. ಇದನ್ನು ನೋಡಿಕೊಂಡು ಕ್ಯೂರಿಯಾಸಿಟಿ ಜಾಸ್ತಿ ಮಾಡಿಕೊಂಡು ಫ್ರೆಂಡ್ಸ್ ಟ್ರಾವೆಲರ್ ಒಬ್ಬ ಬೋಟ್ ಹತ್ಕೊಂಡು ಅಲ್ಲಿಗೆ ಹೋದ. ಅಲ್ಲಿಗೆ ಹೋದಾದಮೇಲೆ ಅವ್ನಿಗೆ ಯಾವುದೋ ಒಂಥರ ವಿಚಿತ್ರವಾದ ಪ್ರಾಣಿ ಕಾಣಿಸ್ತಂತೆ, ಸಿಕ್ಕಾಪಟ್ಟೆ ದೈತ್ಯವಾಗಿತ್ತಂತೆ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ವಂತೆ ಅಂಥ ಪ್ರಾಣಿ ನೋಡ್ಬಿಟ್ಟು ವಾಪಸ್ ಓಡ್ ಬಂದ್ಬಿಟ್ಟ. ಅದನ್ನು ಎಕ್ಸ್ಪ್ಲೇನ್ ಮಾಡಲೇ ಇಲ್ಲ ಅವನು ಯಾವ ಥರ ಇತ್ತು ಅಂತ. ಅವಾಗಿಂದ ಈ ಐಲ್ಯಾಂಡ್ ಹತ್ರ ಹೋಗೋಕ್ಕೆ ಇಲ್ಲಿನ ಗೌರ್ಮೆಂಟು ಬ್ಯಾನ್ ಮಾಡಿಬಿಟ್ಟಿದೆ. ಈ ಐಲ್ಯಾಂಡ್ನ ಶೈತಾನ್ ಐಲ್ಯಾಂಡ್ ಅಂತಲೂ ಕೂಗ್ತಾರೆ. ಶೈತಾನ್ ಅಂದರೆ ಈ ಲೋಕಲ್ ಭಾಷೆಯಲ್ಲಿ ಭೂತ ಪ್ರೇತಗಳಿರುವಂಥ ಐಲ್ಯಾಂಡ್ನ ನೀವು ನೋಡ್ತಾ ಇದ್ದೀರಾ. ಮತ್ತು ಇದೇ ಐಲ್ಯಾಂಡ್ ಪಕ್ಕನೇ ಎ ಟಿ ಸಿ ಕಟ್ಕೊಂಡು ರೆಡರ್ ಹಾಕ್ಕೊಂಡು ಟಿಕಾಣಿ ಹೊಡ್ಕೊಂಡು ಇರೋವಂಥ ನಮ್ಮ ದೇಶದ ನೇಬರ್ ದೇಶ, ಇಡೀ ಆಫ್ರಿಕಾನೆಲ್ಲ ಕೊಳ್ಳೆ ಹೊಡಿತಾ ಇರೋವಂಥ ದೇಶ. ಆಫ್ರಿಕಾದಲ್ಲಿ ಯಾವುದೇ ಮೂಲೆಯಲ್ಲಿ ನೀವು ರೋಡ್ ನೋಡಿದ್ರೆ ಏನೇ ಕನ್ಸ್ಟ್ರಕ್ಷನ್ ಆಗ್ತಾಯಿದ್ರು, ಬಿಲ್ಡಿಂಗು, ಕಾಂಪ್ಲೆಕ್ಸ್ಗಳು, ಡ್ಯಾಮ್ಗಳು ಏನೇ ಆಗ್ತಾಯಿದ್ರು ಎಲ್ಲ ನಮ್ಮ ಪಕ್ಕದಲ್ಲಿರುವಂಥ ದೇಶ ಮಾಡ್ತಾ ಇರೋವಂಥ ಕೆಲಸ. ಮುಂದೊಂದು ದಿನ ಏನು ಮಾಡುತ್ತೋ ಆಫ್ರಿಕಾನ ದೇವ್ರಿಗೇ ಗೊತ್ತು. ಆ್ಯಕ್ಚುಲಿ ಈ ಜಿಬೂಟಿ ಆಫ್ರಿಕಾದಲ್ಲಿ ಒಂದು ಸ್ಟ್ರಾಟಜಿಕ್ ಆಗಿರೋ ಲೊಕೇಶನಲ್ಲಿ ನೆಲೆ ನಿಂತಿದೆ. ನೀವು ನೋಡ್ತಾ ಇದ್ದೀರಾ ಸೋಮಾಲಿಯಾ, ಶಿಪ್ ಕಲ್ಡ್ರು ಇರುವಂಥ ದೇಶ, ಮತ್ತು ಈ ಕಡೆ ಎರಿಟ್ರಿಯಾ ಇದೆ, ಕಿಂಗ್ ಜಂಗುನ್ನ ಅಣ್ಣ ಅಂತಂದರೆ ಸರ್ವಾಧಿಕಾರಿ ಇರುವಂಥ ದೇಶ ಪಕ್ಕದಲ್ಲಿರೋ ಎರಿಟ್ರಿಯಾ, ಮತ್ತು ಇದ್ರ ಎದುರುಗಡೆ ಇರೋವಂಥ ಯಮನ್ ಕೇಳಲೇಬೇಡಿ, ಯಾವಾಗಲೂ ಟೆರರಿಸ್ಟ್ಗಳ ಹಾವಳಿ. ಸೊ ಎಲ್ಲ ಮೂರು ಪ್ರಾಬ್ಲಮ್ ದೇಶಗಳ ಮಧ್ಯೆ ಇಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ಶಿಪ್ನ ರಸ್ತೆ ಇರೋದು. ಜಗತ್ತಿನ 80% ಕಾರ್ಗೋ ಇದೇ ರಸ್ತೆಯಲ್ಲೇ ಹಾದೋಗುತ್ತೆ. ಇದಕ್ಕೆ ಜಿಬೂಟಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಸ್ಟ್ರಾಟಜಿಕ್ ಆಗಿ. ಜಿಬೂಟಿ ಏನಾದರೂ ಈ ಥರ ಲೊಕೇಶನಲ್ಲಿ ಇರಲಿಲ್ಲ ಅಂತಂದರೆ ಜಿಬೂಟಿನ ಯಾರು ಮೂಸು ಕೂಡ ನೋಡ್ತಾ ಇರಲಿಲ್ಲ. ಇಂಥ ಸ್ಟ್ರಾಟಜಿಕ್ ಆಗಿ ಇಂಪಾರ್ಟೆಂಟ್ ಆಗಿರುವಂಥ ಜಾಗ ಹಾರ್ನ್ ಆಫ್ ಆಫ್ರಿಕಾ ಅಂತ ಕೂಗ್ತಾರೆ ಈ ಜಿಬೂಟಿನ. ಇಲ್ಲೇನಾದರೂ ಮಿಲಿಟ್ರಿಗಳು ಠಿಕಾಣಿ ಹೊಡೆದ್ರೆ ಇಡೀ ಆಫ್ರಿಕಾನ ಅವ್ರ ಕಂಟ್ರೋಲ್ಗೆ ತೊಗೊಬೋದು. ಆ ಥರ ಸ್ಟ್ರಾಟಜಿಕ್ ಆಗಿರುವಂಥ ಲೊಕೇಶನ್ನು ನಾವಿರುವಂಥ ಜಿಬೂಟಿ. ಇಂಥ ಇಂಪಾರ್ಟೆಂಟ್ ಲೊಕೇಶನಲ್ಲಿರುವಂಥ ಈ ದೇಶನ ವೆಸ್ಟರ್ನ್ ಕಂಟ್ರಿ ಅವರು ಬಿಡ್ತಾರಾ? 1888 ಅಲ್ಲಿ ಫ್ರಾನ್ಸ್ ಅವರು ಹಂಗೆ ಈ ದೇಶಕ್ಕೆ ಬಂದು ಮುತ್ತಿಗೆ ಹಾಕೊಂಡು ಆಳಿದ್ರು. ಅದಾದ್ಮೇಲೆ ಮೊನ್ನೆ ಈ ದೇಶಕ್ಕೆ ಇಂಡಿಪೆಂಡೆನ್ಸ್ ಕೊಡಬೇಕಾದ್ರೆ ಒಪ್ಪಂದ ಮಾಡಿಕೊಂಡ್ರು. ಆ ಒಪ್ಪಂದದ ಮೇರೆಗೆ ಫ್ರೆಂಚ್ನ ಮಿಲಿಟರಿ ಬೇಸು ಇನ್ನೂ ಈ ದೇಶದಲ್ಲಿ ಠಿಕಾಣಿ ಹೊಡ್ಕೊಂಡಿದೆ. ಹೆಚ್ಚು ಕಮ್ಮಿ 100 ವರ್ಷ ಫ್ರಾನ್ಸು ಈ ದೇಶನ ಆಳಿದೆ. ಅದಕ್ಕೇ ನೀವು ಯಾವುದೇ ರೋಡಲ್ಲಿ ಹೋಗ್ತಾ ಇರೋ ಅಂಥ ಸೊಪ್ಮಾರ್ ಅವ್ರನ್ನ ಮಾತಾಡ್ಸಿದ್ರು ಅಚ್ಚುಕಟ್ಟಾಗಿ ಫ್ರೆಂಚ್ ಭಾಷೆನ ಮಾತಾಡ್ತಾರೆ. ಫ್ರಾನ್ಸಿನ ಇನ್ಫ್ಲೂಯೆನ್ಸು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಈ ದೇಶದಲ್ಲಿ. ಗುರು, ಆನ್ ದ ವೇ ಪ್ಲೇಸಸ್ನ ನೋಡೋವಾಗ ನಾವು ಬಂದಿದ್ದೀವಿ ಜಿಬೂಟಿಲಿರೋ ಯಮನ್ ರೆಸ್ಟೋರೆಂಟ್ಗೆ. ನೀವು ನೋಡ್ತಾ ಇದ್ದೀರಾ ಯಮನ್ನ ರೋಟಿ, ಸಿಕ್ಕಾಪಟ್ಟೆ ದೊಡ್ಡ ರೋಟಿ ಇದು. 4 ಜನ ಸೇರ್ಕೊಂಡು ತಿಂತೀವಿ ಇದನ್ನು. ಈ ರೋಟಿ ಜೊತೆಗೆ ಅಲ್ಲಿ ಟೊಮೊಟೊ ಪಚಡಿ ಮಾಡಿಬಿಟ್ಟು ಕೊಟ್ಟವರೆ, ಬೇಳೆಯಿಂದ ಮಾಡಿರೋವಂಥ ಸಾರಿದು. ಅದಾದಮೇಲೆ ವೈಟ್ ಚಟ್ನಿ ಟೇಸ್ಟ್ ಮಾಡ್ತೇವ್ರಲ್ಲಿ. ಕೈ ಸಾಹೇಬಯ್ಯ,
ಬಡಿಯಾ ಚೆನ್ನಾಗೈತಂತೆ. ಏನಿದು ಏನು ಇಡೀ ಪಾತ್ ಪಾತ್ರನೇ ತಂದ್ಬಿಟ್ರಲ್ಲ ಚಿಕನ್ ಸೂಪ್ ತಂದವರಲ್ಲಿ. ಏ ಕಟಿಂಗ್ ಪ್ಲೇಯರ್ ಇಂದ ಸರ್ವ್ ಮಾಡ್ತಾವ್ರೆ ಗುರುವೇ. ಯಮನ್ ಸ್ಟೈಲ್ ಇದು, ಚಿಕ್ಕಪಟ್ಟೆ ದೊಡ್ಡ ರೋಟಿ ಇದು. ಸೇಮ್ ನಮ್ಮ ಕಡೆ ಪರಾಟ ಹೆಂಗಿರುತ್ತೆ ಹಂಗೆ ಇರುತ್ತೆ. ಬೇಳೆದು ಪಲ್ಯ ಆಹಾ ಘಮ ಘಮ ಅಂತ ಇದೆ. ಆಹಾ ಅದ್ಭುತ ದೇವರು. ಇಡೀ ದಿನ ಜಿಬುಟಿನ ಸುತ್ತಿ 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 ಈಗ ಬೀಚ್ ಹತ್ರ ಬಂದಿದ್ದೀವಿ. ವೆಲ್ಕಮ್ ಟು ಸಸ್ತಾ ಬೀಚ್. ಸಸ್ತಾ ಬೀಚ್ ಅಲ್ಲ, ಸಿಸ್ತಾ ಸಿಸ್ತಾ, ಜಿಬುಟಿಯ ಸಿಸ್ತಾ ಬೀಚು. ಶುಕ್ರವಾರ ಸಂಜೆ ಜನ ಅಂತೂ ಸಿಕ್ಕಾಪಟ್ಟೆ ಜಮಾ ಆಗ್ಬಿಡ್ತಾರೆ ಇಲ್ಲಿ, ಯಾಕಂದರೆ ಇಡೀ ದಿನ ಕೆಲಸ ಮಾಡಿ ಮಾಡಿ ಸುಸ್ತಾಗೋಗ್ಬಿಟ್ಟಿರ್ತಾರಲ್ಲ. ಇವ್ರಿಗೆ ಶುಕ್ರವಾರ ಅಂದರೆ ನಿಮಗೆ ಭಾನುವಾರ ಇದ್ದಂಗೆ. ನೀವು ಭಾನುವಾರ ಸಂಜೆ ಹೆಂಗೆ ಎಂಜಾಯ್ ಮಾಡ್ತೀರ ಫ್ಯಾಮಿಲಿ ಮಕ್ಕಳು ಮರಿ ಎಲ್ಲ, ಹಂಗೆ ಇವರು ಶುಕ್ರವಾರ ಸಂಜೆ ಫುಲ್ಲು ಎಂಜಾಯ್ ಮಾಡ್ತಾರೆ. ಏನೋ ಮಾಡ್ತಾವ್ರೆ ಜನ, ಏನ್ ಮಾಡ್ತಾವ್ರೆ ನೋಡೋಣ. ಏನೋ ನೋಡ್ತಾವ್ರೆ, ಏನ್ ನೋಡ್ತಾವ್ರೆ, ಏನ್ ಗೊತ್ತಾಯ್ತಾ ಇಲ್ವಲ್ಲ. ಏನೋ ಗುಂಪು ಕಟ್ಕೊಂಡವ್ರಲ್ಲ, ಏನ್ ನೋಡ್ತಾವ್ರೆ ಅಂತಂದ್ರೆ ಏನೂ ಇಲ್ಲ, ಅಲ್ಲಿ ಏನೋ ನಡೀತಾ ಇಲ್ಲ. ಸುಮ್ನೆ ಜನಗಳು ಗುಂಪು ಕಟ್ಕೊಂಡು ನಿಂತವ್ರೆ, ಇಲ್ಲೇನೋ ಮಾಡ್ತಾವನಲ್ಲ ಮೇಲೆ. ಏನ್ ಮಾಡ್ತಾರೆ? ಹಲೋ ಬ್ರದರ್, ಹೌ ಆರ್ ಯು, ವಾಟ್ ಆರ್ ಯು ಡೂಯಿಂಗ್ ದೇರ್? ಇವ್ರು ವಿ ಐ ಪಿ ಟಿಕೆಟ್ ತಗೊಂಡು ಅಲ್ಲಿಂದ ನೋಡ್ತಾವ್ರೆ, ಅಲ್ಲಿಗೆ ಜೂಮ್ ಆಗ್ತಾವ್ರೆ. ಓಕೆ ಓಕೆ ಓಕೆ, ಬರೀ ಫೋನಲ್ಲಿ ವೀಡಿಯೋ ಮಾಡಿದ್ರೆ ಈ ಜನಗಳು ಸಿಕ್ಕಾಪಟ್ಟೆ ಅಫೆಂಡ್ ಆಗ್ತಾರೆ. ಅಲ್ಲಿ ನೋಡ್ರಿ ದೇವರು, ಅಲ್ಲಿ ದೂರದಲ್ಲಿ ಒಂದು ಐಲ್ಯಾಂಡ್ ಕಾಣ್ತಾ ಇದೆ ನೋಡಿ. ನೀವು ಇವಾಗ ಆ ಐಲ್ಯಾಂಡ್ ನೋಡಿದ್ರಲ್ಲ, ಅದು ಸೊಮಾಲಿಯಾ. ಸೊಮಾಲಿಯಾದಲ್ಲಿ ಪೈರೇಟ್ಸ್ಗಳು ಸಿಕ್ಕಾಪಟ್ಟೆ ಫೇಮಸ್ಸು, ನಿಮಗೆ ಗೊತ್ತೇ ಇರುತ್ತೆ. ಸಮುದ್ರದಲ್ಲಿ ಹೋಗ್ತಾ ಇರೋಂಥ ಕಾರ್ಗೋ ಶಿಪ್ನೆಲ್ಲ ಹಿಡಿದು ಹಿಡಿದು ಲೂಟಿ ಮಾಡೋವಂಥ ಜನಗಳು ಇರುವಂಥ ದೇಶ ಸೊಮಾಲಿಯಾ. ಜಿಬುಟಿ ಆದಮೇಲೆ ಈಗ ನೆಕ್ಸ್ಟ್ ವೀಡಿಯೋ ಸೊಮಾಲಿಯಾ ನೋಡ್ತೀರಾ. ಜಿಬುಟಿ ವೀಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸೊಮಾಲಿಯಾ ಆದಷ್ಟು ಚೆನ್ನಾಗಿ ತೋರಿಸ್ತೀನಿ. ಅದಂತೂ ಸಿಕ್ಕಾಪಟ್ಟೆ ಡೇಂಜರಸ್ ಕಂಟ್ರಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.